ಒಂದು 5-6 ತಿಂಗಳು ಮುಂಚೆನೆ ಚಾನೆಲ್ ಮುಚ್ಚಿಬಿಟ್ರು. ಅದಕ್ಕೆ ಮುಂಚೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಅವತ್ತು ಅವಳ ಜೊತೆಗೊಬ್ಬ ಕೆಲಸ ಮಾಡ್ತಾ ಇದ್ದ, ಹೆಸರು ಜಲಾಲ್ ಇರಬೇಕು, ಸಾರ್ ಜಲಾಲ್ ಇದ್ದಾನೆ, ಅವನ್ನ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಅವನು ಅದಾದ್ಮೇಲೆ ಊರಿಗೆ ಹೋದ, ನಮ್ಮ ಮಧ್ಯ ಹೇಳ್ಕೊಳ್ಳೋ ತರ ಏನು ಕಾಂಟ್ಯಾಕ್ಟ್ಸ್ ಇಲ್ಲ. ಅಡ್ರೆಸ್ ಮತ್ತೆ ಫೋನ್ ನಂಬರ್ ಎಲ್ಲ ಬದಲಾಯಿಸಿದಾನೆ. ಜೋಸೆಫ್ ಸಾವಿನ ಬಗ್ಗೆ ನಮ್ ಟಿವಿಲಿ ಟೆಲಿಕಾಸ್ಟ್ ಆಗ್ತಿದ್ದಾಗೇನೆ ಜಾನ್ ಅನ್ನೋರು ನನಗೆ ಕಾಲ್ ಮಾಡಿದ್ರು. ನಮ್ ಚಾನಲ್ ತುಂಬಾ ತೊಂದರೆಲಿದ್ದಿದ್ರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೋದ್ವಿ. ನಮ್ ಮುಖನೇ ನೋಡ್ದಿದ್ದ ವ್ಯಕ್ತಿ ನಮ್ಗೆ ಫಂಡ್ ಆಫರ್ ಮಾಡ್ದ. ಅವ್ರ ಡಿಮ್ಯಾಂಡ್ ಏನಂತ ಅದೆಲ್ಲ ಗೊತ್ತಿಲ್ಲ, ಆ ಡೀಲಿಂಗ್ಸ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ಇಲ್ಲೇ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡ್ತಿದ್ದ ರೇಣು ಮತ್ತೆ ಮ್ಯಾಥ್ಯೂ ನನ್ನ ಫ್ರೆಂಡ್ಸ್. ಆರ್ಥಿಕ ಸಮಸ್ಯೆ ಜಾಸ್ತಿ ಆಗಿ ಅವನ ಬಿಸ್ನೆಸ್ ಲಾಸ್ ಆಯ್ತು. ಅದಾದ್ಮೇಲೆ ಅವನು ಊರಿಗೆ ಹೋದ. ಜೋಸೆಫ್, ಜಾರ್ಜು ಇಬ್ರು ಟಿವಿಲಿ ಬರ್ತಾ ಇರೋದನ್ನ ನೋಡಿ ಅವನು ಊರಿನಿಂದ ನನಗೆ ಫೋನ್ ಮಾಡ್ದ. ಡಾರ್ಲಿಂಗ್, ನೀವ್ ನನಗೋಸ್ಕರ ಆ ಅನಂತರಾಮನ್ ಇದಾನಲ್ಲ ಅವನ್ ಬಾಯಿ ಮುಚ್ಚಿಸ್ಬೇಕು. ಕಾಸ್ ಎಷ್ಟು ಬೇಕು ಅಂತ ಹೇಳಿ, ನಾನ್ ಕಳಿಸ್ಕೊಡ್ತೀನಿ. ಅಮೌಂಟ್ನ ಅವರು ಟ್ರಾನ್ಸ್ಫರ್ ಮಾಡಿಕೊಟ್ರು, ಅದನ್ನ ನಾನು ಅನಂತರಾಮಕ್ಕೆ ಕೊಟ್ಟೆ. ಮೊದಲು ಅವರು ಆಗಲ್ಲ ಅಂತ ಹೇಳಿದ್ರು, ಆದ್ರೆ ಚಾನಲ್ ನಡ್ಸಕ್ಕಾಗದೆ ತುಂಬಾ ಕಷ್ಟ ಪಡ್ತಾ ಇದ್ರಲ್ಲ, ಅದನ್ನೆಲ್ಲ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು. ನ್ಯೂಸ್ನ ಟೋಟಲ್ ಆಗಿ ಅವರೇ ಚೇಂಜ್ ಮಾಡಿದ್ರು. ಆ ನಿನ್ ಫ್ರೆಂಡ್ ಈಗೆಲ್ಲಿದ್ದಾನೆ? ಕೊಚ್ಚಿನಲ್ಲಿ. ನಾನು ಯಾಕೆ ಹೀಗಿದ್ದೀನಿ ಅಂತ ಕೇಳ್ದಲ್ವಾ, ಅದಕ್ಕೆ ಉತ್ತರ ಸಿಕ್ತ? ನನಗೆ ನಾನು ನನ್ನ 4 ಜನ ಮಕ್ಕಳು, ನನ್ನ ವೈಫ್, ಅವಳ ಅಪ್ಪ ಅಮ್ಮ, ಯಾರಿಗೂ ಮನಸ್ಸು ನೋವು ಮಾಡದೇ ಇರುವಂತಹ ಒಂದು ಒಳ್ಳೆ ಕುಟುಂಬ, ನೀನ್ ಯಾಕೆ ಅವರಿಗೆ ಅನ್ಯಾಯ ಮಾಡ್ದೆ? ಅದಕ್ಕೆ ಕಾರಣ ಏನು ಅಂತ ನೀನೆ ನನಗೆ ಹೇಳ್ಬೇಕು. ಏನಿದು ಸುರೇಶ್ ಈ ಟೈಮಲ್ಲಿ ಕರೀತಿದ್ದಾನೆ? ಅವನ್ ಮಾತ್ರ ಅಲ್ಲ, ಕಾಸು ಕೊಡ್ಬೇಕಾಗಿರೋ ಎಲ್ರು ನನ್ನ ಕರೀತಾನೆ ಇರ್ತಾರೆ. ಏನಕ್ಕೆ? ತಗೊಂಡಿರೋ ದುಡ್ಡಿಗೆ ಬಡ್ಡಿನ ಅವ್ರ ಜೊತೆ ಬೆಡ್ಡಲ್ಲಿ ಮಲಗಿ ತೀರ್ಸು ಅಂತಿದ್ದಾರೆ. ಹ